Shivataye Namaha Sundaranga Sukhanvita Shubha Charana Katishobhita Vyalasu Vandanabhya Sakha Koti Sadasha Kirana Sadasha Kirana Sadasha Kirana
ಬಂಧನ ಅಲ್ಲ ಪಾಂಡವರ ಪಾಳಯದಿಂದ ಒಬ್ಬ ಆಳು. ಕೃಷ್ಣನ ನೇತೃತ್ವದಲ್ಲಿ, ದೃಷ್ಟದ್ಯುಮ್ನನ ಸೇನಾಧಿಪತಿತ್ವದಲ್ಲಿ ಏಳಕ್ಷೋಹಿಣಿ ಸೇನಾ ಸಹಿತವಾಗಿ ಪಾಂಡವರು ಕುರುಧಾರುಣಿಯನ್ನು ಪ್ರವೇಶಿಸಿದ್ದಾರೆ. ಬಿಡದಿಯನ್ನು ನಿರ್ಮಿಸಿ ಯುದ್ಧ ಸಿದ್ಧತೆಯಿಂದ, ನನ್ನ ನಿರೀಕ್ಷೆ ಪ್ರತೀಕ್ಷೆಯಿಂದ ಕಾಲ ಕಳೆಯುತ್ತಾ ಇದ್ದಾರೆ. ಬರಲಿ ಪಾಂಡವರು ಅಂತ ನಾನೇ ರಣವೀಳ್ಯ ಕೊಟ್ಟಮ್ಮ ಕೃಷ್ಣನ ಕೈಯಲ್ಲಿ ಕರೆದು ತಾ ಸಮಸ್ತ ಸೇನಾವಾಹಿನಿಯೊಂದಿಗೆ ಪಾಂಡವರನ್ನು ಅನ್ನುವ ಹಾಗೆ ನಾನವನಲ್ಲಿ ಪಂಥಾಘ್ವಾನದ ನುಡಿಗಳನ್ನೇ ಮುಂದಿಟ್ಟಿದ್ದೆ. ಆದರೆ ರಣವೀಳ್ಯ ಕೊಟ್ಟದ್ದು ಹೌದು, ಪಂಥಾಹ್ವಾನದ ನುಡಿಗಳನ್ನಾಡಿದ್ದು ಹೌದು, ಆದರೆ ಇಷ್ಟು ಶೀಘ್ರವಾಗಿ ಪಾಂಡವರು ಬಂದರು ಅನ್ನುವಂತಹ ನಿರೀಕ್ಷೆ ನನಗಿರಲಿಲ್ಲ. ಯಾಕಿರಲಿಲ್ಲ? ಬರಬಹುದಾದಂತಹ ಕಾರ್ಯವೈಖರಿಯ ಕುರಿತಾದಂತಹ ಅವಜ್ಞೆಯಿಂದ ನಾನು ಸುಮ್ಮಗುಳಿದಿದ್ದೆ ಅಂತ ಅರ್ಥ ಅಲ್ಲ. ನಾನು ನನ್ನ ಬಗ್ಗೆ ಚಿಂತನೆ ನಡೆಸಿದ್ದಕ್ಕಿಂತ ಹೆಚ್ಚು ಪಾಂಡವರ ಬಗ್ಗೆ ಚಿಂತೆಯೇ ಮಾಡಿದ್ದೆ ಇಷ್ಟರವರೆಗೆ. ಹಾಗಾಗಿ ಪಾಂಡವರ ಕುರಿತಾದಂತಹ ನಡೆ ನುಡಿಗಳ ಕುರಿತಾದಂತಹ ಅವಜ್ಞೆ ಇಲ್ಲ ಕೌರವನಲ್ಲಿ. ಯಾಕೆ ಬರಲಾರಿಷ್ಟು ಬೇಗನೆ ಬರುವುದಿಲ್ಲ ಅನ್ನುವಂತಹ ನಿರೀಕ್ಷೆಯನ್ನು ನಾನು ಹೊಂದಿದ್ದು ಒಂದೇ ಒಂದು ಕಾರಣಕ್ಕೆ, ಪ್ರಾಮಾಣಿಕವಾದ ಹೇಳಿಕೆಯನ್ನೇ ಮುಂದಿಡುತ್ತಿದ್ದಾರೆ ಪಾಂಡವರು ಅನ್ನುವಂತಹ ನಿರ್ಣಯದಿಂದ. ಮೊನ್ನೆ ಸಂಧಾನಕಾರನಾಗಿ ಬಂದಂತಹ ಕೃಷ್ಣನಾದರೂ ಪರಿಪರಿಯಾಗಿ ಇಲ್ಲಿ ಆಸ್ಥಾನದಲ್ಲಿ ಭಿನ್ನವಿಸಿಕೊಂಡದ್ದು ಹೇಗೆ? ಶಾಂತಿಪ್ರಿಯನಾಗಿದ್ದಾರೆ ಪಾಂಡವರು, ಧರ್ಮಜ್ಞನಿದ್ದಾನೆ ಯುಧಿಷ್ಠಿರ, ಕುಟುಂಬ ಕಲಹ ಬೇಡ ಅನ್ನುವಂತಹ ನಿರ್ಣಯಕ್ಕೆ ಕಟ್ಟುಬಡಿದಿದ್ದಾನೆ. ಆದ್ದರಿಂದ ಸಾಮದಿಂದಲೇ ಭೂಮಿಯನ್ನು ಒದಗಿಸಿಕೊಡಬೇಕು, ಯಾವ ಕಾರಣಕ್ಕೂ ಬೇಡ ಯುದ್ಧ. ಭೂಮಿ ಹೊಂದಬೇಕು ಅನ್ನುವಂಥ ಅಪೇಕ್ಷೆ ಅವರಿಗೆ ಬಂದದ್ದ ಸಹಜ ಅಲ್ಲ. ಯಾಕೆ? ಸಹಜವಾಗಿಯೇ ಕ್ಷಾತ್ರದ ಗುಣ ಸಾಲದೇ ಇದ್ದದ್ದಕ್ಕೆ ಅಲ್ಪಾವಧಿಯ ಕಾಲದಲ್ಲಾದರೂ ಇಂದ್ರಪ್ರಸ್ಥವನ್ನು ಹಸ್ತಿನಾವತಿಯ ದಾಯಭಾಗ ಅನ್ನುವ ಹಾಗೆ ಆಳ್ವಿಕೆಯನ್ನು ನಡೆಸಿದಂತಹ ಅನುಭವ ರುಚಿ ಇದೆಲ್ಲಿ ಬಿಟ್ಟು ಹೋಗುತ್ತದೆ? ಹಾಗಾಗಿ ತಮ್ಮ ಸಾಮ್ರಾಜ್ಯ ತಮಗೆ ಬೇಕು ಅನ್ನುವಂತಹ ಭಾವ ಅವರಲ್ಲಿ ಬಂದರೆ ಅಸಹಜ ಅಲ್ಲ, ಬರಬೇಕಾದದ್ದು. ಬಾರದೇ ಇದ್ರೆ ಅಸಹಜ. ಬಂದಂತಹ ಭಾವಕ್ಕನುಗುಣವಾಗಿ ಭೂಮಿಯನ್ನು ಹೊಂದುವುದಕ್ಕೇನು ದಾರಿ ಅನ್ನುವುದನ್ನು ನಾನು ಸ್ಪಷ್ಟವಾಗಿಯೇ ಶತಾನಂದನ ಮೂಲಕವಾಗಿ ಹೇಳಿಕೊಳಿಸಿದ್ದೆ. ದ್ರುಪದ ಪುರೋಹಿತನಲ್ಲಿ ಕಳಿಸಿದ್ರಲ್ಲ ಅವರು, ಅವನಲ್ಲೇ ಹೇಳಿದ್ದೇನೆ. ಆಯುಧನ ಮನೆಯಲ್ಲಿ ಭೂಮಿ, ಸಾಮದಿಂದ ಭೂಮಿಯನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಯಾಕೆ? ಪಾಂಡವರನ್ನು ಕೇವಲ ಸಹೋದರಿಯ ಬಂಧುಗಳಾಗಿ ಕಾಣುವಂತಹ ಗುಣ ಸ್ವಭಾವ ಇಲ್ಲ ನಮಗೀಗ. ಅವರನ್ನು ನಾವು ವಿರೋಧಿಗಳು ಅಂತ ಪರಿಗಣಿಸಿ ಆಗಿ ಹೋಗಿದೆ. ಈಗ ಒಂದೇ ಮನೆತನದಲ್ಲಿ ಅಣ್ಣ ತಮ್ಮಂದಿರ ಮಕ್ಕಳಾಗಿ ಹುಟ್ಟಿದವರಲ್ಲಿ ವಿರೋಧವೇ ಬರಬಾರದು ಅಂತೇನೂ ಇಲ್ಲಲ್ಲ. ಅಥವಾ ಊರ ಮೇಲೆ ನಮಗೆ ಸಂಬಂಧ ಇಲ್ಲದೆ ಇದ್ದವರಲ್ಲೆಲ್ಲ ವಿರೋಧ ಮಾಡಬೇಕು ಅಂತ ಇಲ್ಲಲ್ಲ. ವ್ಯವಹಾರತ್ವೇನ ವಿರೋಧವೋ ಮೈತ್ರವೋ ಸಾಧ್ಯವಾಗುತ್ತದೆ ಈ ಪ್ರಪಂಚದಲ್ಲಿ. ಪಾಂಡವರನ್ನು ನನಗೆ ನಮ್ಮ ಬಂಧುಗಳು ಅಂತ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಮುಸುಕಿನ ಗುದ್ದಾಟ ಎಷ್ಟು ಸಮಯದವರೆಗೆ? ಒಂದು ಸಲ ಸರಿಯಾದ ತೀರ್ಮಾನ ಆಗಿಯೇ ಬಿಡಲಿ, ಪಾಂಡವರ ನಿಜ ಗುಣವೂ ಪ್ರಕಟ ಆಗಲಿ, ಕೌರವನದ್ದಾದಂತಹ ಮನೋಗತಕ್ಕೆ ಅನುಗುಣವಾದಂತಹ ಪರಿಣಾಮವೂ ಸಿದ್ಧಿಸಲಿ. ಈ ನಿರ್ಣಯದಿಂದಲೇ ರಣವೀಳ್ಯವನ್ನು ಕೊಡುವಷ್ಟರ ತನಕ ನಾವು ಮುಂದುವರಿದದ್ದು. ಈಗ ಬೇಡ ಬೇಡ ಅಂತ ಹೇಳಿದವರು ಇಷ್ಟು ಬೇಗ ಹೇಗಯ್ಯ ಬಂದದ್ದು? ಯುದ್ಧ ಬೇಕು ಬೇಕು ಹೇಳಿದ ನಾನೇ ಹೊರಡಲಿಲ್ಲ ಇಲ್ಲಿಂದ ಯುದ್ಧ ಭೂಮಿಗೆ. ಅದಕ್ಕಿಂತ ಮೊದಲು ಅವರು ಬಂದು ಸೇರಿದ್ದಾರೆ ಅಂತ ಅದರ ಅರ್ಥ ಏನು? ಇದು ಲೋಕದವರ ಮುಂದೆ ಸಂಭಾವಿತರಾಗಿ ಕಾಣಿಸಿಕೊಳ್ಳಿಕ್ಕಿದ್ದಂತಹ ವ್ಯವಹಾರ ಮಾತ್ರ. ಸಾಮ 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 ಲೋಕ ರೂಢಿಯಲ್ಲಿ ಹೇಳುವುದಿದ್ರೆ ಮಾತಿನಲ್ಲಿ ಬೆಣ್ಣೆ ಬೆಂಗಡೆಯಲ್ಲಿ ದೊಣ್ಣೆ ಅಂತ ಇದೇ ಮಾಡಿದ್ದು ಈ ಪಾಂಡವರು. ಇಷ್ಟರವರೆಗೆ ಸಜ್ಜನರಾಗಿ ಕಾಣಿಸಿಕೊಂಡದ್ದು ಹೋ ಏನಪ್ಪ ಕುಟುಂಬ ಪ್ರೀತಿ, ಏನು ಹಿರಿಯನಲ್ಲಿ ಭಕ್ತಿ, ಏನು ಗುರು ಹಿರಿಯರಲ್ಲಿ ಶ್ರದ್ಧೆ, ಏನು ತಮ್ಮದ್ದಾದಂತಹ ಕುಟುಂಬದ ಕುರಿತಾದಂತಹ ಕಾಳಜಿ, ಇದು ಕಾಣಿಸಿಕೊಳ್ಳಿಕ್ಕೆ ಮಾತ್ರ. ಈಗ ಮೊನ್ನೆಯವರೆಗೆ ಬಂಧುಗಳೊಡನೆ ಯುದ್ಧವೇ ಬೇಡ ಅಂತ ಹೇಳಿದವರು ಹೇಗೆ ಯುದ್ಧಕ್ಕಾಗಿ ಸಿದ್ಧರಾಗಿ ಬರುವುದಕ್ಕೆ ಸಾಧ್ಯ ಆಗುತ್ತದೆ? ಪಾಂಡವರೇ ಒಪ್ಪಿ ಬಂದ್ರ ಅಲ್ಲ ಇವಾಗ ಕಿವಿ ಹಿಡಿದು ಎಳ್ಕೊಂಡು ಬಂದನೋ ಕೃಷ್ಣ, ಯಾರಿಗೂ ಗೊತ್ತು. ಅಂತೂ ಬಂದದ್ದೌದಲ್ಲ, ಇಂದಲ್ಲ ನಾಳೆ ಬರಬೇಕಾದವರು ನನ್ನ ನಿರೀಕ್ಷೆ ಉಂಟು, ಯುದ್ಧದ ಮೂಲಕವಾಗಿ ತೀರ್ಮಾನ ಆಗಲಿ, ಬಂದಿದ್ದಾರೆ ಅನ್ನುವುದಕ್ಕೆ ಅಂಜುವುದಕ್ಕಿಲ್ಲ. ಬೇಕಾದ ಸಿದ್ಧತೆಗಳನ್ನು ನಾವು ಈಗಾಗಲೇ ಮಾಡಿ ಆಗಿದೆ. ಆದರೂ ಸರ್ವಸಮರ್ಥವಾಗಿ ಸರ್ವ ಸೇನಾ ನಾಯಕರಾಗಿ ನಮ್ಮ ಸೇನೆಯನ್ನು ಮುನ್ನಡೆಸಿಕೊಂಡು
ಪಾಂಡವ ವಿರೋಧದಲ್ಲಿ ಜಯವನ್ನು ಗಳಿಸುವುದಕ್ಕೆ ಯಾರಾದೀತು? ಒಂದು ರಾಜಮನೆತನದ ವ್ಯವಹಾರವಾಗಿ ಮರ್ಯಾದೆಯಿಂದ ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಕೇವಲ ನನ್ನೊಬ್ಬನ ಅಭಿಪ್ರಾಯವೇ ಸಾಕಾಗುವುದಿಲ್ಲಲ್ಲ. ಹಸ್ತಿನಾವತಿಯ ಸೇನೆ ಮಾತ್ರ ಅಲ್ಲ ಇಲ್ಲಿ ಬಂದು ಸೇರಿರುವುದು, ಅಖಂಡ ಭೂಮಂಡಲದ ಅನೇಕ ದೇಶಾಧಿಪಾಲಕರುಗಳು ನಮ್ಮ ಕುರಿತಾದಂತಹ ಮೈತ್ರಿಯಿಂದ ಅಥವಾ ಪಾಂಡವರ ಕುರಿತಾದ ದ್ವೇಷದಿಂದ ಸಿಕ್ಕಿದ ಸಂದರ್ಭ ಬಿಡಲಿಕ್ಕಿಲ್ಲ ಅನ್ನೋ ನಿರ್ಣಯದಿಂದ ಬಂದೆಲ್ಲ ನಮ್ಮಲ್ಲಿ ಮೇಳೈಸಿದ್ದಾರೆ. ಸಾಮಾನ್ಯವಾಗಿ ಲೋಕದ ಮಂದಿಗಳ ಸ್ವಭಾವವೇ ಹಾಗೆ, ಅವರಿಗೇನಾದರೂ ಮನಕ್ಕಷಾಯ ವೈಷಮ್ಯ ಉಂಟು ಅಂತಾದರೆ ಮತ್ತೊಬ್ಬರ ಮನೆ ಅಂಗಳದಲ್ಲಿ ಯಾವಾಗ ಜಾಗ ಸಿಗ್ತದೆ ನೋಡು, ಅಲ್ಲಿ ಹೋಗ್ಲಿಕ್ಕಾಗ್ತದೆ. ಹಾಗೆ ಬಂದು ಸೇರಿದವರು ನಮಗದು ಲಾಭವೇ. ಈಗ ಪಾಂಡವರ ಮೇಲೆ ವಿರೋಧದಿಂದ ಬರಲಿ, ನಮ್ಮ ಮೇಲೆ ಸ್ನೇಹದಿಂದ ಬರಲಿ, ಲಾಭ ನಮಗೆ ಅಲ್ವ. ಎಣಿಕೆಗೆ 11 ಅಕ್ಷೋಹಿಣಿಯಾಗಿ ಹೋಗಿ ಅದೇ. ಈಗ ಹಸ್ತಿನಾವತಿಯದ್ದೇ ಸೇನೆ ಆದರೆ ಯಾರು ಏನು ಯಾವನು ಆಗುತ್ತದೆ? ಯಾಕೆಂದರೆ ನಿರ್ದೇಶನ ಎಲ್ಲಿಂದ ಬರ್ತದೆ ಅನ್ನುವುದರ ಮೂಲಕವಾಗಿ ಸಿದ್ಧವಾಗುತ್ತದೆ. ಬೇರೆ ಬೇರೆ ದೇಶದ ನೃಪಾಲಕರುಗಳ ಸೇನೆ ಬಂದು ಸೇರಿರುವಾಗ ಅವರೆಲ್ಲರನ್ನು ನಿಯಂತ್ರಿಸುತ್ತಾ ನಿರ್ದೇಶಿಸುತ್ತಾ ಮುನ್ನಡೆಸಬೇಕು ಅಂತಾದರೆ ಒಬ್ಬ ಸರ್ವಸೇನಾ ನಾಯಕನಾಗಿರುವವನಿಗೆ ಅರ್ಹತೆ, ಲೋಕ ಮೆಚ್ಚುವ ಅರ್ಹತೆಯನ್ನು ಹೊಂದಿದವಾಗಿರಬೇಕು. ವರ್ಚಸ್ಸಿನಿಂದಲೇ ನಾಯಕತ್ವ, ಮತ್ತು ಅವನ ಹಿಂಬಾಲಕರಾಗಿ ಎಷ್ಟು ಮಂದಿ ಬೆಂಬಲಿಗರಿದ್ದಾರೆ ಅನ್ನುವುದನ್ನು ಲೆಕ್ಕ ಹಾಕಿ ನಾಯಕತ್ವ ಅಲ್ಲ, ವರ್ಚಸ್ಸಿನಿಂದ. ಹಿಂಬಾಲಕರು ಬೆಂಬಲಿಗರು ತಾನಾಗಿ ಒದಗಿ ಬರಬೇಕು, ಇಲ್ಲದೆ ಹೋದರೆ ಆ ನಾಯಕತ್ವಕ್ಕೆ ಮೌಲ್ಯ ಇಲ್ಲ ಅಂತಾಗ್ತದೆ. ಹಾಗಾಗಿ ಸ್ವರ ಏರಿಸಲಿಕ್ಕಿಲ್ಲ, ಸಾವಧಾನದಿಂದ ನಮ್ಮವರ ಮುಂಭಾಗದಲ್ಲಿ ಇದನ್ನೊಂದು ಪ್ರಶ್ನೆಯಾಗಿ ಇಡಬೇಕು. ಹೀಗೀಗಾಗಿದೆ ವಿಷಯ, ಯಾರು ಸೇನೆಯ ಅಧಿಪರು? ಅಲ್ಲ, ಕರ್ಣ ಎದ್ದ ಆಡಿದ, ನಮಗೆ ಕೊಡು ಸೇನಾಧಿಪತ್ಯ, ಕ್ಷಣ ಮಾತ್ರದಲ್ಲಿ ಮುಗಿಸಿ ಬರ್ತೇವೆ, ಎಂಥದ್ದು ಬೇಡ. ಅವನ ಮಾತಿಗೆ ಮೌಲ್ಯ ಇಲ್ಲ ಅಂತಲ್ಲ, ಅಥವಾ ಮೌಲ್ಯ ಕಲ್ಪಿಸಬೇಕಾದದ್ದು ಯಾವಾಗ ಅಂತ ನನಗೆ ತಿಳಿಯದೇ ಇಲ್ಲ. ಆದ್ದರಿಂದಲೇ ನಾವು ಅದಕ್ಕೆ ಹೆಚ್ಚು ಗೌರವ ಈಗ ಕೊಡಲಿಲ್ಲ. ಕೋಲಗುರುಗಳೆದ್ದು ನಿಂತರು, ದ್ರೋಣಾಚಾರ್ಯರು, ಗರಡಿಯಾಚಾರ್ಯರು. ಹಾ, ಇನ್ನೆಂಥದ್ದು ಇಲ್ಲ, ಗೆಲಿದನಾಗಲೇ ಕರ್ಣ, ಆಯ್ತು ಅವ ಗೆಲ್ದಾಗಿ ಹೋಯಿತು, ಇನ್ನೆಂಥದ್ದು ಬೇಡ. ಅಲ್ಲ, ನಮಗೂ ಆ ವಿಶ್ವಾಸ ಉಂಟು, ಹೊರಟರೆ ಗೆದ್ದೇ ಬರುವ. ಆದರೆ ದ್ರೋಣಾಚಾರ್ಯರು ಹೇಳಿದ್ದೇಗೆ, ಸರ್ವ ಸೇನೆಯನ್ನು ಮುನ್ನಡೆಸಬಲ್ಲಂತಹ ಅರ್ಹತೆ ಉಳ್ಳಂತಹ ವ್ಯಕ್ತಿ ಒಬ್ಬನೇ ಒಬ್ಬ, ಹರಿಯ ಮಾಯೆ ಏನುಳಿದು? ಸರ್ವ ಸೇನೆಯನ್ನು ಮುನ್ನಡೆಸಬಹುದಾದಂಥ ಅರ್ಹತೆಯನ್ನು ಹೊಂದಿದವ ಗಂಗಾತರಳನಾದಂತಹ ಆಚಾರ್ಯ ಭೀಷ್ಮ, ನಮ್ಮ ಅಜ್ಜಯ್ಯ. ಸರಿಯೇ, ಅದು ನಮ್ಮ ಮನಸ್ಸಿಗಿದು ಬಾರದೇ ಇದ್ದದ್ದಲ್ಲ. ಆದರೆ ಒಬ್ಬ ನಾಯಕನಾದವನ ಜಾಣ್ಮೆ ಇದು. ತನ್ನ ಇಚ್ಛೆಯಿಂದಲೇ ತಾನೊಂದು ನಿರ್ಣಯವನ್ನು ಕೈಗೊಂಡಿದ್ದಾನೆ ಅನ್ನುವ ಹಾಗೆ ಬಂದವರಿಗೆ ಅಭಿಪ್ರಾಯ ಮೂಡಬಾರದು. ಓಹ್, ನಮಗೂ ಎಲ್ಲ ಒಂದು ಗೌರವ ಕೊಟ್ಟಿದ್ದಾನೆ ಅನ್ನುವಂತಹ ಭಾವ ಬರಬೇಕು. ಅದಕ್ಕೆ ಬೇಕಾಗಿ ಅವರನ್ನೆಲ್ಲ ಕುಳ್ಳಿರಿಸಿ ಅವರ ಹತ್ರ ಕರೆದು ಕೇಳಿದ್ದು, ಯಾರಾದೀತು ಹೇಳಿ? ಮಾದ್ರೇಶ ಮುಖ್ಯರು. ಆ ಕಾಲಕ್ಕೆ ಗುರುಗಳೊಂದು ಅಪ್ಪಣೆ ಕೊಡಿಸಿದರು. ಅವನೇ ಸರಿ, ನಮ್ಮ ಮನಸ್ಸಿಗಿದು ಮೊದಲೇ ಬಂದಿದೆ. ಯಾವ ಕಾರಣಕ್ಕೆ? ಒಂದು, ಯುದ್ಧ ವಿದ್ಯೆಯಲ್ಲಿ ನಮ್ಮ ಅಜ್ಜಯ್ಯನಿಗಿರಬಹುದಾದಂತಹ ಪ್ರಾವೀಣ್ಯ. ಅವರು ವಿದ್ಯಾಭ್ಯಾಸವನ್ನು ಹೊಂದಿ ಬರುವ ಕಾಲಕ್ಕೆ ದೇವವಾಣಿ ಮೊಳಗಿತಂತೆ, 3 ಲೋಕಗಳಲ್ಲಿಯೂ ಇವನನ್ನು ಗೆಲ್ಲುವಂತಹ ವೀರ ಇಲ್ಲ, ಅಜೇಯನಾಗುತ್ತಾನೆ, ಸ್ಥಾಪಿತನಾಗುತ್ತಾನೆ ದೇವವ್ರತ. ಈಗ ಅದೇ ಹೌದಾದರೆ, ಯಾವ ಕಾಲಕ್ಕೂ ಸೋಲೇ ಬಾರದವನನ್ನು ನಾವು ಸೇನಾ ನಾಯಕ ಮಾಡಿದರೆ ನಾವು ಮತ್ತೆ ಸೋಲಲಿಕ್ಕೆ ಇಲ್ಲ. ಈ ಒಂದು ನಿರ್ಣಯ. ಇನ್ನೂ ಒಂದು, ಅಜ್ಜಯ್ಯನೇ ಆಗಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಹೊಂದುವುದಕ್ಕೆ ಮತ್ತೆ ಹಿನ್ನೆಲೆಯಲ್ಲಿ ಮತ್ತೊಂದು ಹಿರಿದಾದಂತಹ ಉದ್ದೇಶವೂ ಉಂಟು. ಇತ್ತಂಡದವರು ತನ್ನ ಮೊಮ್ಮಕ್ಕಳು, ಈ ಭಾವವನ್ನು ಹೊಂದಿ ಸದಾಕಾಲ ಪಾಂಡವ ವಿದ್ವೇಷದ ಕೆಲಸ ನನ್ನಿಂದ ಆಗುತ್ತದೆ ಅನ್ನುವ ಹಾಗೆ ಎಣಿಕೆ ಬಂದಾಗಲೆಲ್ಲ, ಓಯ್ ಸುಯೋಧನ ಬೇಡ, ಮೊಮ್ಮಗ ಮಾಡಕೂಡದು, ಪಾಂಡವರು ನಮ್ಮವರು, ಕೇಡು ಮಾಡುವುದು ಬೇಡ, ಅವರಿಗೆ ಕೊಡಬೇಕಾದದ್ದನ್ನು ಕೊಡುವ. ಈಗ ಯಥಾರ್ಥಕ್ಕಾದರೆ ಅಖಂಡವಾದ ಹಸ್ತಿನಾವತಿಯ ಅಧಿಕಾರವನ್ನು ಎರಡಾಗಿಸಿದ್ದೆ ಅಜ್ಜ ಭೀಷ್ಮರಲ್ಲ. ಒಂದು ಕಾಲಕ್ಕೆ ಇದನ್ನು ಅಖಂಡವಾಗಿ ಉಳಿಸಿಕೊಳ್ಳುವುದಕ್ಕಾಗಿ ಸರ್ವತ್ಯಾಗಕ್ಕೆ ಸಿದ್ಧರಾದಂತಹ ನಮ್ಮ ಅಜ್ಜ
ಪಾಂಡವರ ಕುರಿತಾದಂತಹ ಅನುಕಂಪದಿಂದ ಔದಾರ್ಯದಿಂದ ಎರಡು ಮಾಡಿದಿರಲ್ಲ, ದಾಯಭಾಗ ಅಂತ ವಿಭಾಗಿಸಿಕೊಟ್ರಲ್ಲ. ಒಂದು ಮನೆತನದಲ್ಲಿ ಹುಟ್ಟಿದ ಅರಸು ಮಕ್ಕಳಿಗೆ ಎಲ್ಲ ಸಿಂಹಾಸನ ಸಿಕ್ಕುವುದಿಲ್ಲ, ಯಾವ ಮನೆತನದಲ್ಲಿಯೂ ಸಿಕ್ಕುವುದಿಲ್ಲ. ಇಲ್ಲಿಂತಲ್ಲ, ಹೇಗೆ ಸಿಕ್ಕುವುದಕ್ಕದಾದ್ದು? ದೇಶಕ್ಕೊಂದೇ ಅಲ್ಲೋ ಸಿಂಹಾಸನ, ಆಸನ ಸಿಕ್ಕಿತು, ಸಿಂಹಾಸನ ಸಿಕ್ಕುವುದೇ. ಹಾಗಿದ್ರೆ ಹೇಗೆ ಒಂದು ಕುಟುಂಬದಲ್ಲಿ ಅನೇಕ ಮಂದಿಗಳು ಹುಟ್ಟಿದರೆ ಅವರಿಗೆ ಬೇರೆ ಬೇರೆ ಹೊಸ ಹೊಸ ರಾಜ್ಯಗಳನ್ನು ಕಟ್ಟಿಕೊಡುವುದು, ಇದರಿಂದ ವಿಭಾಗ ಮಾಡಿಕೊಡುವುದಲ್ಲ, ಇದ್ದದ್ದೇ ಅದು. ಈಗ ಹೊಸ ಹೊಸ ಸಾಮ್ರಾಜ್ಯಗಳು ಸ್ಥಾಪನೆ ಆದದಕ್ಕೆ ಇತಿಹಾಸ ಅನೇಕ ಉದಾಹರಣೆಗಳನ್ನು ಕೊಡ್ತದೆ. ಈ ಶಶಿವಂಶದಲ್ಲಿಯೂ ಆಗಿದೆ. ಅದಕ್ಕೆ ಕವಲೊಡೆದು ಹೋದದ್ದು ಅನ್ನೋ ಹಾಗೆ ಏನಾದರೂ ವ್ಯತ್ಯಾಸ ಭಾವದಿಂದ ಕಾಣುವುದಕ್ಕಿಲ್ಲ. ಒಂದು ವೇಳೆ ಇವರಿಗೆ ಕೊಡಬೇಕಾದ್ರೂ ಹಾಗೆ ಮಾಡಬಹುದಿತ್ತು. ಇದನ್ನೇ ವಿಭಾಗಿಸಿ ಕೊಟ್ಟರಲ್ಲ, ಯಾವುದನ್ನು ಅಖಂಡವಾಗಿ ಉಳಿಸ್ತೇನೆ ಅನ್ನುವುದಕ್ಕಾಗಿ ತ್ಯಾಗ ಮಾಡಿದರೋ ಆ ಅಜ್ಜಯ್ಯನೇ ಕತ್ತರಿಸಿ ಕೊಡುವುದಕ್ಕೆ ಮುಂದಾದರು. ಈಗ ಒಂದ ಪಾಂಡವರಿಗೆ ಭೂಮಿ, ಅಲ್ಲದಿದ್ದರೆ ಧಾರ್ತರಾಷ್ಟ್ರರಿಗೆ ಭೂಮಿ, ಇದನ್ನು ಹೊಂದುವಲ್ಲಿ ಯುದ್ಧವೇ ಮಾಧ್ಯಮ. ಈ ನಿರ್ಣಯದಿಂದ ನಾನು ರಣವೀಳ್ಯ ಕೊಟ್ಟವ. ಈಗ ಅವರೇ ತುಂಡು ಮಾಡಿಕೊಟ್ಟ ಭೂಮಿಯನ್ನು ಒಂದಾಗಿ ಮತ್ತೆ ಆಳ್ವಿಕೆಯನ್ನು ನಡೆಸುವುದಕ್ಕೆ ಅವಕಾಶವಾಗುವುದಕ್ಕೆ ನಡೆಯುವ ಹೋರಾಟದಲ್ಲಿ ಅವರೇ ಸೇನಾಧಿಪತಿಗಳು. ನೋಡಿ ಎಷ್ಟು ಚಂದ, ಅವರವರು ಮಾಡಿದ ತಪ್ಪಿಗೆ ಅವರವರೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಡು, ಇನ್ನೊಬ್ಬರು ಮಾಡಲಿಕ್ಕಲ್ಲ. ಈಗ ನಮ್ಮ ಕಾಲಿಗೆ ತಾಗಿದರೆ ನಾವಲ್ಲೂ ಔಷಧ ಹಚ್ಚಬೇಕಾದದ್ದು, ನಮ್ಮ ಕಾಲಿಗಲ್ಲೂ, ಇನ್ನೊಬ್ಬರ ಕಾಲಿಗೆ ಹಚ್ಚಿದರೆ ಆಗುವುದಿಲ್ಲಲ್ಲ. ಅಖಂಡವಾದ ಹಸ್ತಿನಾವತಿಯ ಸಿಂಹಾಸನ ವಿಭಾಗವಾಗುವುದಕ್ಕೆ ಕಾರಣರಾದವರೇ, ವಿಭಾಗವಾದಂತಹ ಹಸ್ತಿನಾವತಿಯ ಸಿಂಹಾಸನ ಅಧಿಕಾರ ಮತ್ತು ಏಕತ್ರವಾಗಿ ಮುನ್ನಡೆಯುವಲ್ಲಿ ನಡೆಯುವ ಯುದ್ಧಕ್ಕೆ ಸೇನಾಧಿಪತಿಗಳು. ಇದು ಒಂದು ಕಾರಣ. ಇಲ್ಲಿಗೆ ಎರಡು ಕಾರಣ ಆಯಿತು, ಇನ್ನೂ ಒಂದು ಕಾರಣ ಉಂಟು. ಯಾಕೆ ಭೀಷ್ಮರೇ ಆಗಬೇಕು? ಪಾಂಡವರು ಯುದ್ಧದಲ್ಲಿ ಸೋಲುವುದಕ್ಕೆ ಭೀಷ್ಮರ ಸೇನಾಧಿಪತಿತ್ವದಿಂದ ಬಹಳ ಸಾಧ್ಯ ಆಗ್ತದೆ. ಯಾಕೆ? ಹೋರಾಟ ಮಾಡಬೇಕಾಗಿಯೇ ಇಲ್ಲ. ಈಗ ಅವರಿಗಿರುವಂತಹ ವಿಶ್ವಾಸವೇ ಪ್ರಧಾನವಾದದ್ದು. ಹೇಗೆ ಕೇಳಿದರೆ ಕೌರವನೊಂದಿಗಿರುವವರೆಲ್ಲ ನಮಗೆ ಬೇಕಾದವರು ಅಂತ ಅವರು ಭಾವಿಸಿದ್ದಾರೆ. ಅಜ್ಜ ಭೀಷ್ಮರಿದ್ದಾರೆ, ವಿದ್ಯೆ ಹೇಳಿಕೊಟ್ಟ ಗುರುಗಳಿದ್ದಾರೆ, ಶಾಸ್ತ್ರ ಹೇಳಿದ ಕೃಪರಿದ್ದಾರೆ, ನಮ್ಮ ಬಂಧು ಬಳಗದವರಿದ್ದಾರೆ, ಅಲ್ಲಿರುವುದರೆಲ್ಲ ನಮ್ಮವರೇ ಆದದ್ದರಿಂದ ನಮಗೆ ಗೆಲುವು ಸುಲಭ ಆಗುತ್ತದೆ. ಅವರ ಧೈರ್ಯ ಉಡುಗಿ ಹೋಗಬೇಕು, ಎದೆ ಅಲ್ಲಾಡಬೇಕು. ಇಷ್ಟರ ತನಕ ಧಾರ್ತರಾಷ್ಟ್ರರು ಪಾಂಡವರು ತನ್ನ ಉಭಯ ಬಾಹುಗಳಲ್ಲಿ ಬೆಳೆದ ಮಕ್ಕಳು ಅನ್ನುವಂತಹ ಮನೋಭಾವದಿಂದ ಕಾಣುತ್ತಿದ್ದಂತಹ ಆಚಾರ್ಯ ಭೀಷ್ಮರೇ ಇಂದಿನ ದಿನ ಯುದ್ಧಕ್ಕಾಗಿ ಮುಂದೆ ನಿಂತಿದ್ದಾರೆ ಸೇನಾಧಿಪತಿಗಳಾಗಿ. ಒಮ್ಮೆ ಅಂತರ್ಮುಖಿಯಾಗಿ ಯೋಚಿಸುವ ಬುದ್ಧಿ ಇದ್ದವ ತನ್ನ ನೈತಿಕತೆಯ ಬಗ್ಗೆ ಪ್ರಶ್ನಿಸಿಕೊಳ್ಳಬೇಕಾದ ಸನ್ನಿವೇಶ ಹುಟ್ಟುತ್ತದಾ ಇಲ್ವೋ? ಅಷ್ಟು ಮಾಡಿಸೋದಾದರೆ ಮತ್ತೆ ನಾನೆಂತದಕ್ಕೆ? ಅದಕ್ಕೆ ಭೀಷ್ಮರೇ ಸೇನಾಧಿಪತಿಗಳಾಗಬೇಕು. ಈ ನಿರ್ಣಯವನ್ನು ನಾನು ಹೊಂದಿದವನು. ಈಗ ಮೂರು ಕಾರಣಗಳು ಮೇಳೈಸಿ ನಿಂತಿದೆ ಭೀಷ್ಮರ ಸೇನಾಧಿಪತಿತ್ವಕ್ಕೆ. ಮತ್ತೆ ಇನ್ನೂ ವೇಳೆಗಳೇ ಇದರಲ್ಲಿ ಅರ್ಥ ಉಂಟ? ರಾತ್ರಿ ಬೆಳಗಾಗುವುದರೊಳಗೆ ನಮಗೆ ಈ ನಿರ್ಣಯ ಆಗಬೇಕು. ಬಹಳ ಮಂತ್ರಿಗಳು ಬೇಡ, ಮಿತ ಪರಿವಾರ. ಕಟ್ಟಿಗೆ ಚಾಮರದವರು, ಕೈದಿ ಬೆಳಕಿನವರು, ಮತ್ತು ಅಜ್ಜನಿಗೆ ನನ್ನ ಒಟ್ಟಿಗೆ ಸದಾಕಾಲ ಇರುವವ್ರನ್ನ ಕೆಲವರನ್ನೆಲ್ಲ ನೋಡಿದರೆ ಆಗೋದಿಲ್ಲ ಅಲ್ಲ. ಅನೇಕ ಸಲ ಅಜ್ಜನ ಮುಂಭಾಗದಲ್ಲಿ ಬೇಕು ಬೇಕು ಅಂತೇಳಿ ಅವರ ಹೆಗಲಿಗೆ ಕೈ ಹಾಕಿ ನಾನು ಹೋದವ. ಅವರಿಗೆ ಆಗುವುದಿಲ್ಲ ಅಂತ ನನಗೆ ಗೊತ್ತುಂಟು, ಅದಕ್ಕೆ ಹಾಗೆ ಹೋಗುವುದು. ಆದರೆ ಇವತ್ತು ಹಾಗಲ್ಲ, ಅವರಿಗೆ ಏನು ಆಗುವುದಿಲ್ಲ ಅಂತ ಗೊತ್ತುಂಟು ಅದನ್ನು ಬಿಟ್ಟೆ ಹೋಗೋದು, ಅವರಿಗೆ ಆಗುವುದನ್ನು ಮಾತ್ರ ಹಿಡ್ಕೊಂಡು ಹೋಗೋದು. ನೋಡೋಣ, ಹೇಗಾದರೂ ಅಜ್ಜ ನಿದ್ದೆ ಮಾಡಲಿಕ್ಕಿಲ್ಲ ರಾತ್ರಿ ಕಾಲ. ರಾತ್ರಿ ಕಾಲ ಆದರೆ ಏನು? ಮತ್ತೆ ಒಂದೇ ಹೇಳ, ರಾಜಮನೆತನದಲ್ಲಿ ಅನೇಕ ರಾಜಕಾರಣದ ವ್ಯವಹಾರಗಳೆಲ್ಲ ಕತ್ತಲೆಯಲ್ಲೇ ಆಗುವುದು. ಅದು ಬೆಳಕಿಗೆ ಬರುವಾಗ ಸಮಯ ಹೋಗ್ತದೆ ಅಷ್ಟೇ, ನಿರ್ಣಯ ಆಗುವುದೆಲ್ಲ ಕತ್ತಲೆಯಲ್ಲಿ. ಮರದಿ ಬೆಳಕಿಗೆ ಬರುವುದು ಆಮೇಲೆ ಮೊದಲೇ ನಿರ್ಣಯ ಆಗಿರ್ತದೆ. ಈಗಲೂ ಇಲ್ಲಿ ಆಗಬೇಕಾದದ್ದು ಹಾಗೆ ರಾತ್ರಿ ಬೆಳಗಾಗುವುದರೊಳಗಾಗಬೇಕು. ಕಾರ್ಯದ ತ್ವರಿತಕ್ಕೊಂದು ನಿದರ್ಶನ. ಇನ್ನೊಂದು, ಹೇಗೂ ನಮ್ಮ ಅಜ್ಜಯ್ಯನಿಗೆ ನಿದ್ದೆ ಬರಲಿಕ್ಕಿಲ್ಲ. ಯಾಕೆ ಬರಲಿಕ್ಕಿಲ್ಲ? ಮನೆತನದ ಹಿರಿಯರು ನಿದ್ದೆ ಮಾಡುವಾಗಿದ್ದ ನೆಮ್ಮದಿಯ ನಿರ್ಣಯವನ್ನು ನಾನು ಮಾಡಲಿಲ್ಲ ಇಲ್ಲಿ. ಎಲ್ಲರ ನಿದ್ದೆಗೆಡಿಸುವ ನಿರ್ಣಯವೇ ಮಾಡಿದ್ದು, ಮತ್ತು ಅವರು ನಿದ್ದೆ ಮಾಡುವುದು ಇಲ್ಲಿಗೆ. ಹಾಗಾಗಿ ನೋಡೋಣ, ರಾತ್ರಿ ಕಾಲದಲ್ಲೇ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು. ಅಜ್ಜನ ಆರಾಮದಿಂದ